ಎರಡನೇ ವಿಚಾರ, ಪುಟ್ಟಣ್ಣವರ ಸೇರ್ಪಡೆ ಕೇವಲ ರಾಜಾಜಿನಗರದಲ್ಲಿ ಕಾಂಗ್ರೆಸ್ಗೆ ಲಾಭ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಒಂದಷ್ಟು ಲಾಭ ಆಗುತ್ತೆ, ಅದಕ್ಕಿಂತ ಹೆಚ್ಚಾಗಿ 36 ಕ್ಷೇತ್ರದಲ್ಲಿ ಪುಟ್ಟಣ್ಣವ್ರದ್ದು ಲಾಭ ಆಗುತ್ತೆ ಅಂತ ಒಂದಷ್ಟು ಜನ ಕೇಳ್ತಿರ್ತಾರ. ಪುಟ್ಟಣ್ಣ ಅಣ್ಣ ನಮ್ಗೆ ಇನ್ನೊಂದು ಸ್ವಲ್ಪ ಹೇಳೋಣ, ನಮ್ದೊಂದು ಸ್ವಲ್ಪ ಮಾಡೋಣ ಅಂತ. ಆ ಥರ ಪವರ್ಫುಲ್ ಪುಟ್ಟಣ್ಣವರು. ಅದು ಅಲ್ಲದೆ ನನಗೆ ಭಾಳ ನನ್ನ ಗಮನಕ್ಕೆ ಬಂದಾಗೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಇನ್ನೊಂದು ವರ್ಷಕ್ಕೆ ಲೋಕಸಭಾ ಚುನಾವಣೆ ಕೂಡ ಇದೆ. ದೊಡ್ಡ ಮಟ್ಟಿಗಿನ ಬಿಜೆಪಿಯಿಂದ ನೀವು ಕಾಂಗ್ರೆಸ್ಗೆ ಏನು ಓದ್ರಿ, ದೊಡ್ಡ ಮಟ್ಟದ ಲಾಭ ಕಾಂಗ್ರೆಸ್ಗೆ ಅನ್ನೋ ಚರ್ಚೆ ಇದೆ ಸಹಜವಾಗಿ. ಯಾಕಂದರೆ ಶಕ್ತಿ ಯಾರಿಗೆ ಗೊತ್ತೋ ಅವರು ಇದನ್ನು ಒಪ್ಕೊಳ್ಳೋಕೆ ರೆಡಿ ಇರ್ತಾರೆ. ಬಟ್ ನೀವು ವಾಟ್ ನೆಕ್ಸ್ಟ್, ಎಷ್ಟು ಸೀಟ್ ಗೆಲ್ತೀರಿ ಬೆಂಗಳೂರಲ್ಲಿ 28ರಲ್ಲಿ? ಸರ್ ಲೋಕಸಭೆದು ಈಗೇನು ಅಲ್ಲ, 28 ವಿಧಾನಸಭೆ ಬಂದಾಗ. ವಿಧಾನಸಭೆ ನನ್ನ ಅನಿಸಿಕೆ ಮೋರ್ ದ್ಯಾನ್ 20 ಮೇಲೆ ಹೋಗುತ್ತೆ ಸರ್. 20 ರಾಜಿಬಾಜ್ 100% 20 ಮೇಲೆ ರಾಜಿಬಾಜ್ ಹೋಗುತ್ತೆ ಸರ್. ಒಂದು ಸೀಟ್ 100% 20 ಮೇಲೆ ಹೋಗುತ್ತೆ ಸರ್. 224 ಸರ್. ಯಾಕೆ ನೋಡಿ, ಇವರು ಯಾಕೆ ಫೇಲ್ಯೂರ್ ಆಯ್ತಾರೆ ಬಿಜೆಪಿಯವರು ಅಂತಂದ್ರೆ, ನಮ್ಮ ಟೀಚರ್ಸ್ 142 ದಿವಸ ಸ್ಟ್ರೈಕ್ ಮಾಡ್ತಾರೆ, ಇಬ್ಬರು ಸೂಸೈಡ್ ಮಾಡ್ಕೋತಾರೆ, ಮಂತ್ರಿ ಹೋಗುದಿಲ್ಲ ಅಲ್ಲಿಗೆ, ಮಂತ್ರಿ ಹೋಗುದಿಲ್ಲ ಸರ್ ಆಯ್ತಾ, ಮುಖ್ಯಮಂತ್ರಿ ಕ್ಯಾರಿ ಅನ್ನೋದಿಲ್ಲ ಅವ್ರನ್ನ. ಈಗ 25 ದಿನದಿಂದ ಹೇಳ್ತಾ ಇರೋದು, 1 ತಿಂಗಳಿಂದ ಹೇಳ್ತಾ ಇರೋದು ನಿಮಗೆ, 142 ಸರ್ ಸ್ಟ್ರೈಕ್ ಮಾಡಿದ್ರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ. ಆ ಟೀಚರ್ಸ್ ಸೂಸೈಡ್ ಮಾಡ್ಕೊಂಡ್ರು ಹೋಗ್ಲಿಲ್ಲ ಸರ್ ಆಯ್ತಾ ಸರ್. ನಾನು ಹೇಳೋದು ಯಾಕೆ ಹೇಳ್ತೀನಿ ಅಂದರೆ, ನಾನು ಶಿಕ್ಷಕರ ಕ್ಷೇತ್ರದಲ್ಲಿ ಡೆಸ್ಪರೇಟ್ ಆಗಿದ್ದೆ. ನಾನು ಒಂದೇ ಒಂದು ಸಣ್ಣ ಕೆಲಸ ಅಲ್ಲ, ಇಂಥ ಭ್ರಷ್ಟಾಚಾರ ನನ್ನ ಜೀವನದಲ್ಲಿ, ನಾನು ಸುಳ್ಳು ಹೇಳೋದಿಲ್ಲ, ನಾನು ರಾಜಕೀಯಕ್ಕೋಸ್ಕರ ಇದನ್ನು ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ, ನನ್ನ ಜೀವನದಲ್ಲಿ ನೋಡದೇ ಇರುವಂಥ ಭ್ರಷ್ಟಾಚಾರ ಎಲ್ಲಾನು ಇದ್ದರೆ ಈ ಸರ್ಕಾರದಲ್ಲಿ ಸರ್, ಈ ಸರ್ಕಾರದಲ್ಲಿ ಒಂದೇ ಒಂದು ಇನ್ಸ್ಟಿಟ್ಯೂಷನನ್ನು ನಡೆಸೋಕ್ಕಾಯ್ತಾಯಿಲ್ಲ. ಸಿ ಎಮ್ ಹೇಳಿದೆ, ಔಸಲ್ಲಿ ಹೇಳಿದೆ ನಾನು, ಈ ಕೆರೆಗಳಲ್ಲಿ ಇದರಲ್ಲಿ ಕಟ್ಟೆಗಳಲ್ಲಿ ಮದ್ದಾಕ್ತಾರೆ ಮೀನು ಹಿಡಿಯೋಕ್ಕೆ, ಹಂಗೆ ಒಂದು ಹಾಕ್ಸೋದು ದುಡ್ಡು ವಸೂಲಿ ಮಾಡೋದು ಈ ಥರ ನಡೀತಾ ಇದೆ. ಹಂಗಾಗಿ ನಾನು ನಿಮ್ಮ ಮೂಲಕ ನಾನು ಮನವಿ ಮಾಡೋದು, ಇಡೀ ರಾಜ್ಯದ ಸುಶಿಕ್ಷಿತ ನಮ್ಮ ಟೀಚರ್ಸ್ ಏನಿದ್ದೀರಿ, ನಮ್ಮ ಶಿಕ್ಷಣ ಕ್ಷೇತ್ರದವ್ರು ಏನಿದ್ದೀರಿ, ನೀವೆಲ್ಲರೂ ಕೂಡ ಈ ಸರ್ಕಾರವನ್ನು ತೆಗೀತಕ್ಕಂಥ ಕೆಲಸವನ್ನು ನಿಮ್ಮ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ನಿಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ. ನಾನು ಅವ್ರೆಲ್ಲರಿಗೂ, ಅವ್ರಿಗೆಲ್ಲ ಗೊತ್ತು, ಅವ್ರು ನೋವು ಅನುಭವಿಸ್ತಾ ಇದ್ದಾರೆ. ಸೀರಿಯಸ್ಲಿ ಈ ಸಲ ನಮ್ಮ ಟೀಚಿಂಗ್ ಕಮ್ಯುನಿಟಿ ಮತ್ತು ನಮ್ಮ ಶಿಕ್ಷಣ ಕ್ಷೇತ್ರ ಟೋಟಲಿ ಈ ಸರ್ಕಾರನ ತೆಗೆಯುವಂಥ ಕೆಲಸ ಮಾಡ್ತಾರೆ. ಶಿಕ್ಷಕರನ್ನು ಯಾರು ಕೊಲ್ತಾರೆ, ಶಿಕ್ಷಕರ ಕಣ್ಣಲ್ಲಿ ಯಾರು ನೀರು ತರ್ತಾರೆ, ಆ ಸರ್ಕಾರ ಉಳಿಯೋಕ್ಕೆ ಸಾಧ್ಯವೇ ಇಲ್ಲ.